ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂದುವರೆದ ವರುಣನ ಆರ್ಭಟ. ಮೆಜೆಸ್ಟಿಕ್ ಶಾಂತಿನಗರ ಕಾರ್ಪೊರೇಷನ್ ಸರ್ಕಲ್ ಹಾಗೆ ಕೆಆರ್ ಮಾರ್ಕೆಟ್ ಸೇರಿದಂತೆ ವಿವಿಧೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಮತ್ತೆ ಜೋರಾಗಿದೆ. ಮೆಜೆಸ್ಟಿಕ್ ಶಾಂತಿನಗರ ಕಾರ್ಪೊರೇಷನ್ ಸರ್ಕಲ್ ಹಾಗೆ ಕೆಆರ್ ಮಾರ್ಕೆಟ್ ಸೇರಿದಂತೆ ವಿವಿಧೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಭಾರೀ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಿವಿಧ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಏನು ಡೈರಿ ಸರ್ಕಲ್ ಬಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸರತಿ ಸಾಲಲ್ಲಿ ನಿಂತಿವೆ. ಇದೀಗ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಸಂಜೆ ಆದರೆ ಸಾಕು ಮಳೆ ಶುರುವಾಗುತ್ತೆ. ಸುಮಾರು 1-2 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರುತ್ತೆ. ಇದೀಗ ಕಾರ್ಪೊರೇಷನ್ ಸರ್ಕಲ್ ಆಗಿರ್ಬೋದು, ಕೆಆರ್ ಮಾರ್ಕೆಟ್, ಶಾಂತಿನಗರ, ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿತಾ ಇದೆ. ಇನ್ನೂ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಕೆಆರ್ ಮಾರ್ಕೆಟ್, ಶಾಂತಿನಗರ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಸಾಕಷ್ಟು ಕಡೆ ಮಳೆ ಸುರಿತಾ ಇದೆ. ಈ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಾಕೊಂಡಿವೆ. ನಾವು ಯಾವಾಗಪ್ಪ ಮನೆಗೆ ತಲುಪೋದು ಅನ್ನುವಂಥ ಚಿಂತೆಯಲ್ಲಿ ಜನ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ನಿನ್ನೆ ಕೂಡ ನೋಡಿದ್ವಿ ಧಾರಾಕಾರ ಮಳೆ ಆಗಿತ್ತು, ಇವಾಗಿದೀಗ ಮತ್ತೆ ಆರ್ಭಟ ಜೋರಾಗಿದೆ ವರುಣನದ್ದು. ಸದ್ಯಕ್ಕೆ ಬೆಂಗಳೂರಿನ ಸ್ಥಿತಿ ಹೇಗಿದೆ? ಹಾ ಪ್ರಭು, ನಿನ್ನೆ ಏನು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದಂತೆ ಇವತ್ತು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಮಳೆ ಬಂದಿರುವಂತದ್ದು. ಮೆಜೆಸ್ಟಿಕ್ ಆಗ್ಬೋದು, ಯಶವಂತಪುರ ಆಗ್ಬೋದು, ಶಾಂತಿನಗರ ಆಗ್ಬೋದು, ಕಾರ್ಪೊರೇಷನ್ ಸರ್ಕಲ್ ಆಗ್ಬೋದು, ಜೊತೆಗೆ ಏನು ಬೆಂಗಳೂರಿನ ಹೊರಭಾಗವಾಗಿರ್ತಕ್ಕಂಥ ಕೇರ್ ಪ್ರಮು ಸೇರಿದಂತೆ ನಾನಾ ಭಾಗಗಳು ಕೂಡ ಇವತ್ತು ಧಾರಾಕಾರ ಮಳೆ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ಸವಾರಿಗೆ ಏನು ಕಿರಿಕಿರಿ ಮಾಡ್ತಿರುವಂತದ್ದು, ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಒಂದಷ್ಟು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಇವತ್ತು ಕಂಡು ಬಂದಿರುವಂತದ್ದು. ಅಂದ್ರೆ ಸಾಕಷ್ಟು ಸಮಯದಿಂದಲೂ ಕೂಡ ಮಳೆ ಬರ್ತಿರೋ ಕಾರಣದಿಂದ ಈ ಹೊರಭಾಗದಲ್ಲಿ ನೀರಿನ ಹೊರಭಾಗತಕ್ಕಂಥ ವೈಟ್ ಫೀಲ್ಡ್ ಆಗ್ಬೋದು, ಕೇರ್ಪುರಂ ಆಗ್ಬೋದು, ಪಿನ್ ಫ್ಯಾಕ್ಟರಿ ಸರ್ಕಲ್ ಆಗ್ಬೋದು, ಫ್ಲೇವರ್ ಆಗ್ಬೋದು, ಜೊತೆಗೆ ಮೆಜೆಸ್ಟಿಕ್ ಸುತ್ತಮುತ್ತಲು ಕೂಡ ಸೇರಿದಂತೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಈ ಒಂದು ವೇಳೆ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದ್ವಿಚಕ್ರ ವಾಹನ ಸವಾರರು ಕೂಡ ಬಸ್ ಶೆಲ್ಟರ್ಗಳ ಕೆಳಗಡೆ ಹೋಗಿ ನಿಂತಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಬೆಂಗಳೂರಲ್ಲಿ ಇನ್ನೂ 2 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಬಿಬಿಎಂಪಿ ಮುನ್ನೆಚ್ಚರಿಕಾ ಕ್ರಮ ಕೂಡ ತೆಗೆದುಕೊಳ್ಳಬೇಕನ್ನೋದು ಕೂಡ ಮುನ್ಸೂಚನೆಯ ಮಾತಾಗಿರುವಂತದ್ದು ಪ್ರಭು. ಮಂಜುನಾಥ್, ಹಾಗೆ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಬೆಂಗಳೂರಿನಲ್ಲಿ ಮಳೆ ಆದರೆ ಸಾಕು ವಿದ್ಯುತ್ ವ್ಯತ್ಯಯಾಗುವುದು, ಅಲ್ಲಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗುವುದು ಕಂಡು ಬರ್ತಾ ಇತ್ತು. ಅದರಲ್ಲಿ ಏನಾದರೂ ಈಗ ಅಂಥದ್ದೇನಾದರೂ ಆಗಿದೆ ಸದ್ಯಕ್ಕೆ? ಸದ್ಯಕ್ಕೆ ಗೊತ್ತಿರುವ ಹಾಗೆ ಪ್ರಭು, ಅಂದ್ರೆ ವಿಲ್ಸನ್ ಗಾರ್ಡನ್ ಬಳಿ ಸಾಕಷ್ಟು ಮಳೆ ಬಂದಿರೋ ಕಾರಣ ರೋಡಿನ ಮಧ್ಯಭಾಗದಲ್ಲಿ ಸುಮಾರು ವಾಹನ ಸವಾರ ದ್ವಿಚಕ್ರ ವಾಹನ ಅರ್ಧ ಮುಳುಗಡೆ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪ್ರತಿ ಬಾರಿಯೂ ಕೂಡ ವಿಲ್ಸನ್ ಗಾರ್ಡನ್ ಆಗ್ಬೋದು, ಶಾಂತಿನಗರದ ಡಿಪೋ KSRTC ಹಾಗೂ BMTC ಡಿಪೋನಲ್ಲಿ ಕೊಂಚ ಭಾಗದಲ್ಲಿ ಮಳೆ ಬಂದರೂ ಸಹ ಅಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ನಿಲ್ಲುತ್ತೆ. ಈ ಒಂದು ಕಾರಣದಿಂದಾಗಿ ಆ ಕೆಲವೊಂದು ಭಾಗದಲ್ಲಿ ಸದ್ಯ ವಿದ್ಯುತ್ ಸಂಪರ್ಕ ಕಡಿತ ಆಗಿರುವಂತದ್ದು, ಅದನ್ನ ಸೇರಿದಂತೆ ಡೈರಿ ಸರ್ಕಲ್ ಬಳಿಯೂ ಕೂಡ ಸಾಕಷ್ಟು ಮಳೆ ಆಗಿದೆ. ಆ ಭಾಗದಲ್ಲೂ ಕೂಡ ಕೆಲ ಕಾಲ ಅಂದ್ರೆ ಇವತ್ತು ಸಂಜೆ 8-9 ಗಂಟೆ ಸುಮಾರಿಗೂ ಕೂಡ ಏನು ವಿದ್ಯುತ್ ಅನ್ನ ಕಡಿತಗೊಳಿಸಲಾಗುವುದು ಅಂತ ಕೂಡ ಏನು ವಿದ್ಯುತ್ ಘಟಕ ಕೂಡ ಹೇಳಿರುವಂತದ್ದು, ಸ್ಥಳೀಯ ಘಟಕಗಳು ಕೂಡ ಹೇಳಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಜನರು ಕೂಡ ಮುನ್ನೆಚ್ಚರಿಕಾ ಕ್ರಮ ವಹಿಸುವಂತೆ ಕೂಡ ಪಾಲಿಕೆ ಕೂಡ ತಿಳಿಸಿದೆ ಪ್ರಭು. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮೆಜೆಸ್ಟಿಕ್ ಶಾಂತಿನಗರ ಕಾರ್ಪೊರೇಷನ್ ಸರ್ಕಲ್ ಹಾಗೆ ಕೆಆರ್ ಮಾರ್ಕೆಟ್ ಸೇರಿದಂತೆ ಸಾಕಷ್ಟು ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ಇನ್ನು 2 ದಿನಗಳ ಕಾಲ ಇದೇ ರೀತಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ BBMP ಕೂಡ ಇದೀಗ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಒಟ್ಟಾರೆ ಈ ಒಂದು ಮಳೆ ಇನ್ನೂ 2 ದಿನಗಳ ಕಾಲ ಹಾಗೆ ಸುರಿಯಲಿದೆ.